ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ದಿನಾಂಕ ಮೆರವಣಿಗೆಯ ಮೆರೆದನ್ನ ಕಣ್ತುಂಬಿಸಿಕೊಂಡ ಸಚಿವ ಆನಂದ್ ಸಿಂಗ್ ಈಗ ವಾರ್ತೆಗಳ ವಿವರ ಹೊಸಪೇಟೆ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶದಲ್ಲಿ ದಿನಾಂಕ 18 ರಂದು ಹೋಳಿ ಹಬ್ಬ ಆಚರಿಸಲಾಗಿತ್ತು ಇನ್ನು ಸರ್ಕಾರದ ರಜೆ ಹಾಗೂ ಕ್ಯಾಲೆಂಡರ್ಗಳ ವ್ಯತ್ಯಾಸದ ಹಿನ್ನೆಲೆಯಲ್ಲಿ ದಿನಾಂಕ 19 ರಂದು ಹಂಪಿ ಸೇರಿದಂತೆ ನಗರದ ವಿವಿಧ ಭಾಗಗಳಲ್ಲಿ ಹೋಳಿ ಹಬ್ಬವನ್ನ ಆಚರಿಸಿ ಸಂಭ್ರಮಿಸಲಾಗಿದೆ ದಿನಾಂಕ 19 ರಂದು ಬೆಳಗ್ಗೆ ಹಂಪಿಯಲ್ಲಿ ಇಲ್ಲಿನ ನಿವಾಸಿಗರು ಒಗ್ಗೂಡಿಕೊಂಡು ಹೋಳಿ ಆಚರಣೆ ಕೈಗೊಂಡಿದ್ದರು ವಾಹನದಲ್ಲಿ ಧ್ವನಿವರ್ಧಕವನ್ನಿರಿಸಿಕೊಂಡು ಸಂಗೀತ ಗೀತಗಾಯನಕ್ಕೆ ಹೆಜ್ಜೆ ಹಾಕುತ್ತಾ ಪರಸ್ಪರ ಹೋಳಿ ಆಚರಣೆ ಮಾಡಿದರು ಈ ವೇಳೆ ಹಂಪಿಗೆ ಆಗಮಿಸಿದ್ದ ದೇಶಿ ಹಾಗೂ ವಿದೇಶಿ ಪ್ರವಾಸಿಗರು ಸ್ಥಳೀಯರೊಂದಿಗೆ ಬೆರೆತು ಪರಸ್ಪರ ಬಣ್ಣ ಎರಚುವ ಮೂಲಕ ಹೋಳಿ ಹಬ್ಬದ ಸಂಭ್ರಮವನ್ನು ಸವಿದರು ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಸಮಾಜಮುಖಿ ಕಾಯಕ ಮಾಡುವ ಮೂಲಕ ಸದ್ದಿಲ್ಲದೆ ಸಾಧನೆ ಮಾಡಿದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ 47ನೇ ವರ್ಷದ ಜನ್ಮದಿನವನ್ನ ರಾಜ್ಯವ್ಯಾಪಿ ದಿನಾಂಕ 17 ರಂದು ಆಚರಿಸಲಾಗಿದೆ ಈ ಭಾಗವಾಗಿ ವಿವಿಧೆಡೆ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು 17ನೇ ವಾರ್ಡ್ ರಘು ಪ್ಲಾಟ್ ನಲ್ಲಿ ಅಪ್ಪು ಅಭಿಮಾನಿಗಳಿಂದ ಅಪ್ಪು ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜನ್ಮದಿನ ಆಚರಿಸಿದರು ಇನ್ನು ಹೊಸ ಅಮರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಅಪ್ಪು ಅಭಿಮಾನಿಗಳಿಂದ 10 ಕೆಜಿ ತೂಕದ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನದ ಶುಭ ಹಾರೈಸಿದರು
ಇವತ್ತು ಅಪ್ಪರ ಜನ್ಮದಿನ ಇದು ಖುಷಿಯಿಂದ ಆಚರಣೆ ಮಾಡಬೇಕು ದುಃಖದಿಂದ ಮಾಡಬೇಕು ಅನ್ನೋದು ನಮಗೆ ಯಾವುದೇ ರೀತಿ ಗೊತ್ತಾಗ್ತಾ ಇಲ್ಲ ಇವತ್ತು ಅಪ್ಪ ಒಂದು ಒಂದು ಜನ್ಮದಿನದ ಶುಭಾಶಯಗಳನ್ನು ಕೋರಲು ಇಚ್ಛೆ ಇಲ್ಲದ ಪ್ರಕಾರವಾಗಿ ಕೋರ್ತಾ ಇದೀವಿ ಯಾಕಂದ್ರೆ ಅಪ್ಪ ಇವತ್ತು ಇದ್ದಿದ್ರೆ ನಮ್ಮ ಕನ್ನಡ ನಾಡಿನ ಜನಗಳಲ್ಲಿ ಒಂದು ಕಷ್ಟ ಜೀವಿಗಳ ಒಂದು ಜೀವನದಲ್ಲಿ ಭಾಗಿಯಾಗಿ ಅವರ ಕಷ್ಟಗಳನ್ನು ಪರಿಹಾರ ಮಾಡತಕ್ಕಂತ ವ್ಯಕ್ತಿ ಆಗಿದ್ದ ಅದೇ ರೀತಿ ಬಿಟಿಆರ್ ನಗರದಲ್ಲಿ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರ ಸಾರಥ್ಯದಲ್ಲಿ ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಜನ್ಮದಿನದ ಶುಭ ಹಾರೈಸಿದರು ಇನ್ನು ಚಲುವಾದಿಕೇರಿಯಲ್ಲಿ ಕಲಂದರ್ರವರ ಸಾರಥ್ಯದಲ್ಲಿ ಅಪ್ಪೂರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸುವ ಮೂಲಕ ಜನ್ಮದಿನದ ಶುಭ ಹಾರೈಸಿದರು ಅವರು ಒಂದು ಎಂತ ಒಂದು ಆದರ್ಶ ವ್ಯಕ್ತಿ ಅಂದ್ರೆ ಯುವಕರಲ್ಲಿ ಪ್ರತಿಯೊಂದು ಯುವಕರಲ್ಲಿ ಮನೆ ಮಗನಾಗಿ ಎಲ್ಲ ಮನೆಗಳಲ್ಲಿ ತಮ್ಮ ಮನೆ ಮಕ್ಕಳಾಗಿ ಇರ್ತಂತ ಒಂದು ಪುನೀತ್ ಡಾಕ್ಟರ್ ರಾಜಕುಮಾರ್ ಅವರು ಅವರು ಇವತ್ತಿನ ದಿನ ಏನಂದ್ರೆ ಬಹಳಷ್ಟು ಅವರು ಕೊಡುಗೆಯನ್ನು ಕೊಟ್ಟರು ನಮ್ಮ ಕರ್ನಾಟಕದಂತ ಅದು ನಮಗೆ ಒಂದು ಕೈಲಿ ಕೊಟ್ಟರು ಒಂದು ಕೈಲಿ ಗೊತ್ತಾಗಬಡದನ್ನ ರೀತಿಯಲ್ಲಿ ಅವರು ಮಾಡಿದ ಅವರು ಅಗಲಿದ ಮೇಲೆ ಅವರು ಏನು ಮಾಡಿದರು ಅವೆಲ್ಲ ನಮಗೆ ಅನುಸ ನೋಡಿದ್ವಿ ನೋಡಿದ್ರೆ ಅಂತ ಒಂದು ವ್ಯಕ್ತಿ ನಮಗೆ ಸಿಗೋದಿಲ್ಲ ಆ ವ್ಯಕ್ತಿನ ದೇವರು ಬಲು ಬೇಗ ಕರೆದುಕೊಂಡ್ರು ಅವರು ಇನ್ನಷ್ಟು ಬಹಳ ದಿನ ಇರಬೇಕಿತ್ತು ಯಾಕಂದ್ರೆ ಅವರು ಒಂದು ಕೊಡುಗೆ ನಮ್ಮ ಕರ್ನಾಟಕಕ್ಕೆ ಬಹಳಷ್ಟು ಒಂದು ಆದರ್ಶದ ಕೊಡುಗೆ ಇತ್ತು ನಾವು ಇನ್ನೂ ಹಿಂದೆ ಕಂಡಿಲ್ಲ ಮುಂದೆ ಕಾಣದಿಲ್ಲ ಅಂತ ಒಂದು ವ್ಯಕ್ತಿನ ಕಳೆದುಕೊಂಡು ಇವತ್ತು ನಾವೆಲ್ಲ ಬಹಳ ಒಂದು ದುಃಖಕರದಿಂದ ಈ ಒಂದು ಬರ್ತ್ಡೇ ದಿನ ಅವರಿಗೆ ನಾವು ಒಂದು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕು ಆಮೇಲೆ ಅವರ ಕುಟುಂಬಕ್ಕೆ ಈ ದುಃಖ ಭರಿಸುವ ಶಕ್ತಿ ಕೊಟ್ಟು ಸದಾ ನಮ್ಮ ಯುವಕರು ಅವರ ಒಂದು ಆದರ್ಶ ಮಾರ್ಗವನ್ನು ಪಾಲನೆ ಮಾಡಿಕೊಂಡು ತಮ್ಮ ಜೀವನದಾಗ ಅವರನ್ನು ಆದರ್ಶವಾಗಿ ವ್ಯಕ್ತಿ ಅಂತ ಅಳವಡಿಸ್ಕೊಂಡು ತಮ್ಮ ಜೀವನವನ್ನು ಅದೇ ಪುನೀತ್ ರಾಜಕುಮಾರ್ ಯಾವ ರೀತಿ ಒಂದು ಉಜ್ವಲವಾಗಿ ಸಮಾಜ ಸೇವೆ ಮಾಡಿದ್ದಾರೆ ಅಂತ ಒಂದು ಸಮಾಜ ಸೇವೆ ಎಲ್ಲ ಯುವಕರಲ್ಲಿ ಮಾಡಬೇಕಂತು ರೀತಿ ಅಪ್ಪೂರವರ ಜನ್ಮದಿನದ ನಿಮಿತ್ತ 28ನೇ ವಾರ್ಡ್ನಲ್ಲಿ ಈ ಭಾಗದ ನಗರಸಭಾ ಸದಸ್ಯ ಮಂಜುನಾಥ್ ರವರ ಸಾರಥ್ಯದಲ್ಲಿ ಅಪ್ಪೂರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಇನ್ನು ಈ ಭಾಗದ ಮುಖಂಡರು ಹಾಗೂ ಸ್ನೇಹಿತರೊಂದಿಗೆ ಸೇರಿ ಎಂಜಿ ನಗರದ 8ನೇ ಕ್ರಾಸ್ನಲ್ಲಿ ಅನ್ನದಾಸೋಹ ನಡೆಸುವ ಮೂಲಕ ಪುನೀತ್ ರಾಜಕುಮಾರ್ ರವರ ಸಮಾಜಮುಖಿ ಕಾಯಕ ಎಲ್ಲರಿಗೂ ಸ್ಫೂರ್ತಿಯಾಗಲೆಂದು ಹಾರೈಸಿದರು ಇನ್ನು ನಗರಸಭಾ ಸದಸ್ಯ ಮಹೇಶ್ ರವರು ಬಳ್ಳಾರಿ ರಸ್ತೆಯಲ್ಲಿ ಬರುವ ತಮ್ಮ ಸರ್ವೇಜನ ಸುಖಿನೋಭವಂತು ಕಚೇರಿಯಲ್ಲಿ ಅಪ್ಪೂರವರ ಜನ್ಮದಿನದ ನಿಮಿತ್ತ ಕೇಕ್ ಕತ್ತರಿಸಿ ಜನ್ಮದಿನದ ಶುಭ ಹಾರೈಸಿದ್ದಾರೆ ಇನ್ನು ಸಾರ್ವಜನಿಕರಿಗೆ ಉಚಿತವಾಗಿ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಸೇವೆ ಸೇರಿದಂತೆ ವಿವಿಧ ಸಮಾಜ ಸೇವೆಯನ್ನ ಮಾಡಿಕೊಂಡು ಬರಲಾಗುತ್ತಿದೆ ನನ್ನ ಮಗಳು ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿದ್ದು ಶಿಕ್ಷಣ ಪೂರ್ಣಗೊಂಡ ಬಳಿಕ ಅಪ್ಪೂರವರನ್ನ ಸ್ಫೂರ್ತಿಯನ್ನಾಗಿರಿಸಿಕೊಂಡು ಉಚಿತ ಆರೋಗ್ಯ ತಪಾಸಣೆಯನ್ನ ನನ್ನ ಮಗಳು ಮಾಡಲಿದ್ದಾಳೆಂದು ಮಹೇಶ್ರವರು ತಿಳಿಸಿದ್ದಾರೆ ಇನ್ನು ನಮ್ಮ ತಂದೆಯ ಮನದಾಸೆ ಹಾಗೂ ಅಪ್ಪೂರವರ ಸಮಾಜಮುಖಿ ಕಾಯಕಗಳನ್ನ ಮನಗಂಡು ವೈದ್ಯಕೀಯ ಶಿಕ್ಷಣ ಪೂರ್ಣಗೊಂಡ ಬಳಿಕ ನಗರದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡುತ್ತೇನೆಂದು ಮಹೇಶ್ ರವರ ಪುತ್ರಿ ಮಹಾಲಕ್ಷ್ಮಿ ರವರು ತಿಳಿಸಿದ್ದಾರೆ ಸರ್ವೇಜನ ಸುಖಿನೋಭವಂತು ಟ್ರಸ್ಟ್ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಅವರ ಮಗಳು ಮಹಾಲಕ್ಷ್ಮಿ ನಾನು ಐ ಹ್ಯಾವ್ ಜಸ್ಟ್ ಕಂಪ್ಲೀಟೆಡ್ ಮೈ ಫಸ್ಟ್ ಇಯರ್ ಎಂಬಿಬಿಎಸ್ ಕೋರ್ಸ್ ಅಂಡ್ ಮೈ ಫಾದರ್ಸ್ ಡ್ರೀಮ್ ಇಸ್ ಟು ದಟ್ ಐ ನೀಡ್ ಟು ಕಂಪ್ಲೀಟ್ ಮೈ ಕೋರ್ಸ್ ಅಂಡ್ ಇಲ್ಲಿಗೆ ಬಂದ್ಬಿಟ್ಟು ಒಂದು ಹಾಸ್ಪಿಟಲ್ ಅಲ್ಲಿ ಎಲ್ಲ ಬಡವರಿಗೂ ಒಂದೊಳ್ಳೆ ಫ್ರೀ ಟ್ರೀಟ್ಮೆಂಟ್ ಕೊಡ್ಬೇಕಂತ ಅವರ ಆಸೆ ಇದೆ ಅದನ್ನ ನಾನು ಕಂಪ್ಲೀಟ್ ಮಾಡ್ಬೇಕಂತ ಮನಸ್ಫೂರ್ತಿಯಾಗಿ ನಾನು ಕೂಡ ಅವರಿಗೆ ಸಪೋರ್ಟ್ ಮಾಡ್ತೇನೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡು ಅವ್ರು ಮಾಡಿದ್ದೆಲ್ಲ ಕೆಲಸಗಳನ್ನು
ನೋಡ್ಕೊಂಡು ನಾನು ಸ್ವಲ್ಪ ಕಲಿತೇನೆ ಅವರಿಂದ ಅವರಷ್ಟು ಅಲ್ಲದೆ ಅಟ್ ಲೀಸ್ಟ್ ಆಗಿ ನನಗೆ ಎಷ್ಟು ಆಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಹೆಲ್ಪ್ ಅದರ್ಸ್ ಆ್ಯಂಡ್ ತುಂಬ ಜನ ಎಷ್ಟು ಜನ ಆದರೆ ಅಷ್ಟು ಜನಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಸ ನಿಮ್ಮೆಲ್ಲರೂ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಬೇಕಂತ ಕೇಳಿಕೊಳ್ಳುತ್ತಿದ್ದೇನೆ ಸರ್ವೇ ಜನ ಸುಖಿಲ್ಲ ಬಂತು ಟ್ರಸ್ಟಿಂದ ಎಷ್ಟು ಆಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀವಿ ನೀವು ಹಂಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿರಿ ಧನ್ಯವಾದಗಳು ಒನ್ ಸೆಕೆಂಡ್ ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಬಿಜೆಪಿ ನಗರ ಘಟಕದಿಂದ ಈ ಹಿಂದಿನಿಂದ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ ನಗರ ಘಟಕದ ಅಧ್ಯಕ್ಷ ಉಮಾಪತಿರವರನ್ನ ಈಗ ಜಿಲ್ಲಾ ಎಸ್ಟಿ ಮೋರ್ಚಾದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿ ಪ್ರಸಕ್ತ ಸಾಲಿನಲ್ಲಿ 50,000 ಸಸಿಗಳನ್ನು ನೆಡುವಂತೆ ಸಚಿವ ಆನಂದ್ ಸಿಂಗ್ ರವರಿಂದ ಸೂಚಿಸಲಾಗಿದೆ ಈ ಅಂಶಕ್ಕೆ ಸಂಬಂಧಿಸಿದಂತೆ 31ನೇ ವಾರ್ಡ್ ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಕಾಸಟ್ಟಿ ಉಮಾಪತಿರವರು ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ತಾರೇಹಳ್ಳಿ ಜಂಬುನಾಥ್ರವರ ಸಾರಥ್ಯದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಿದರು ಇನ್ನು ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ವಿಜಯನಗರ ಜಿಲ್ಲಾ ವ್ಯಾಪ್ತಿಗೆ ಬರುವ ಪ್ರತಿ ತಾಲ್ಲೂಕಿನಲ್ಲಿ ತಲಾ 10,000 ಸಸಿಗಳಂತೆ ಒಟ್ಟು 50,000 ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಕಾಸಟ್ಟಿ ಉಮಾಪತಿರವರು ಈ ವೇಳೆ ತಿಳಿಸಿದ್ದಾರೆ ಆನಂದ್ ಸಿಂಗ್ ಸಾರ ಸಚಿವರ ಒಂದು ಸಹಕಾರದೊಂದಿಗೆ ಈ ವರ್ಷ ವಿಜಯನಗರ ಏನು ಜಿಲ್ಲೆ ಸ್ಥಾಪನೆ ಮಾಡಿದ್ದಾರೆ ಸಾರ ಒಂದು ಆದೇಶದ ಮೇರೆಗೆ ವಿಜಯನಗರ ಜಿಲ್ಲೆಗೆ ಈ ಒಂದು ವರ್ಷ 30-50,000 ಸಸಿಗಳನ್ನ ನಾವು ವಿತರಣೆ ಮತ್ತು ನೆಡುವ ಕಾರ್ಯಕ್ರಮ ನಮ್ಮ ಬಿಜೆಪಿ ಎಸ್ ಟಿ ಮೋರ್ಚಾದಿಂದ ಜಿಲ್ಲಾ ಎಸ್ ಟಿ ಮೋರ್ಚಾದ ಇವತ್ತಿನ ದಿವಸ ನನಗೆ ಅಧ್ಯಕ್ಷನಾಗಿ ಮಾಡಿ ಈ ಒಂದು ಕಾರ್ಯ ನನ್ನ ಮೇಲೆ ವಹಿಸಿದ್ರಿಂದ ನಮ್ಮ ವಿಜಯನಗರ ಜಿಲ್ಲೆನ ಇವತ್ತು ಹಚ್ಚ ಹಸಿರು ಕಣ್ಣ ಮಾಡಬೇಕಂತ ಅವರ ಆದೇಶದ ಮೇರೆಗೆ ನಾವು ವಿಜಯನಗರ ಜಿಲ್ಲೆಯಲ್ಲಿ ಈ ವರ್ಷ 50,000 ಸಸಿಗಳು ಪ್ರತಿ ತಾಲೂಕಿಗೆ 10,000 ಸಸಿಗಳು ನಡೆಯುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ನಮ್ಮ ಮಂಡಲದ ನಮ್ಮ ಬಿ ಜೆ ಪಿ ಎಲ್ಲ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಕೂಡ ನಾವು ಯಾವ ಊರಿಗೆ ಹೋಗ್ತೀವಿ ಯಾವ ಹಳ್ಳಿಗಳಿಗೆ ಹೋಗ್ತೀವಿ ಯಾವ ಗ್ರಾಮಾಂತರ ಪ್ರದೇಶ ಪ್ರತಿಯೊಂದು ಏರಿಯಾದಲ್ಲಿ ನಾವು ನಡೆಯುವಂಥ ಕೆಲಸ ನಾವು ಈ ಒಂದು ವರ್ಷ ಪೂರ್ತಿ ನಾವು ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಪ್ರತಿ ವರ್ಷ ಇದೇ ರೀತಿಯಾಗಿ ಸುಮಾರು ಒಂದು 5 ವರ್ಷದಲ್ಲಿ ನಾವು ಒಂದು 2 ಲಕ್ಷ ಸಸಿ ನಡೆಯುವಂಥ ಕಾರ್ಯಕ್ರಮ ನಾವು ಮಾಡಬೇಕಂತ ನಮ್ಮದು ಪಣ ತೊಟ್ಟಿದ್ದೀವಿ ಅದೇ ರೀತಿಯಾಗಿ ನಾಗರಿಕರು ಸಹಕಾರಿ ಇದಕ್ಕೆಲ್ಲ ಭಾಳ ಮುಖ್ಯ ನಾವು ಪರಿಸರನ ಕೂಡ ನಾವು ಉಳಿಸೋಂಥ ಕೆಲಸ ನಾವು ಒಬ್ಬರು ಇಬ್ಬರಿಂದ ಆಗಂಥ ಕೆಲಸ ಅಲ್ಲ ಇದು ಎಲ್ಲರೂ ನಾಗರಿಕರ ಪಾತ್ರ ಪ್ರತಿಯೊಂದು ಹಬ್ಬ ಹುಣಿ ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಬರ್ತ್ಡೇ ಮಾಡಲಿ ಈ ಒಂದು ಗಿಡ ನೆಡೋಂಥ ಕೆಲಸ ನಾವು ಮಾಡಬೇಕು ಹೊರತು ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮ ಹಾಕ್ಕೊಳ್ಳೋದು ಅವಶ್ಯಕತೆ ಇಲ್ಲ ಯಾಕಂದರೆ 10 ಕೆಜಿ ಕೇಕ್ ತಗೊಂಡು ಕಟ್ಟಿವೆ ಅದರಲ್ಲಿ 10 ಕೇಕ್ ಕೊಯ್ದು ಅನ್ನೋದು ಮುಖ್ಯ ಅಲ್ಲ 10 ಗಿಡ ಹಾಕ್ರೆ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿತಿದ್ವಿ ಹೊಸಪೇಟೆ ವಿಜಯನಗರ ರಕ್ಷಣಾ ವೇದಿಕೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಈ ಶುಭ ಸಂದರ್ಭದಲ್ಲಿ ವೇದಿಕೆಯ ಮಹಿಳಾ ಸದಸ್ಯರಿಗೆ ವಿವಿಧ ಕ್ರೀಡೆಗಳನ್ನು ನಡೆಸಿ ವಿಜೇತರಿಗೆ ಬಹುಮಾನ ನೀಡುವ ಮೂಲಕ ಮಹಿಳೆಯರನ್ನ ಗೌರವಿಸಿ ಪ್ರೋತ್ಸಾಹಿಸಲಾಯಿತು ವಿಜಯನಗರ ರಕ್ಷಣಾ ವೇದಿಕೆ ಹೊಸಪೇಟೆ ಘಟಕದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಸಂಡೂರು ರಸ್ತೆ ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಹೊಸಪೇಟೆ ನಗರಸಭಾ ಅಧ್ಯಕ್ಷೆ ಸುಂಕಮ್ಮನವರಿಂದ ದೀಪ ಬೆಳಗಿಸುವ ಮೂಲಕ ಮಹಿಳಾ ದಿನಾಚರಣೆಗೆ ಚಾಲನೆ ನೀಡಿದರು ಬಳಿಕ ಜನನಿ ಮಹಿಳಾ ಸಬಲೀಕರಣ ಸಮಿತಿಯ ಅಧ್ಯಕ್ಷೆ ಗೀತಾರವರು ಮಾತನಾಡಿ
ಸರ್ಕಾರದಿಂದ ಮಹಿಳೆಯರಿಗೆ ಬರುವ ಸವಲತ್ತುಗಳನ್ನು ವಿಜಯನಗರ ರಕ್ಷಣಾ ವೇದಿಕೆಯು ಹೋರಾಟದ ಮೂಲಕ ಒದಗಿಸಿಕೊಂಡು ಬರುವ ಮೂಲಕ ಮಹಿಳೆಯರ ಬೆನ್ನೆಲುಬಾಗಿ ನಿಂತಿದೆ ಎಂದರು. ಅದೇ ರೀತಿ ಗರ್ಭಿಣಿ ಮಹಿಳೆಯರ ಹೆರಿಗೆಗಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಇಂತಿಷ್ಟು ಕನಿಷ್ಠ ದರ ನಿಗದಿಪಡಿಸಿ ಆಸ್ಪತ್ರೆಗಳಲ್ಲಿ ಬಹಿರಂಗವಾಗಿ ನಾಮಫಲಕ ಹಾಕುವಂತೆ ಒತ್ತಾಯಿಸಿ ಸಚಿವೆ ಶಶಿಕಲಾ ಜೊಲ್ಲೆಯವರಿಗೆ ಈ ವೇದಿಕೆ ಮನವಿ ಸಲ್ಲಿಸಿರುವುದು ಸ್ವಾಗತಾರ್ಹವೆಂದರು. ಬಹಳಷ್ಟು ಹೋರಾಟಗಳನ್ನು ಮಾಡಿದರು, ಅದರಲ್ಲಿ ಈ ರಕ್ಷಣಾ ವೇದಿಕೆ ಕೂಡ ಒಂದು. ಅದೇ ರೀತಿ ಆಸ್ಪತ್ರೆಗಳಲ್ಲಾಗಿರಬಹುದು, ಕೆಬಿನಲ್ಲಾಗಿರಬಹುದು, ನಗರಸಭೆಗಳಲ್ಲಾಗಿರಬಹುದು, ಹೆಣ್ಮಕ್ಕಳಿಗೆ ಸರ್ಕಾರದಿಂದ ಬರ್ತಕ್ಕಂತ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಜನಸಾಮಾನ್ಯರಿಗೆ ಆ ಒಂದು ಸವಲತ್ತುಗಳು ಸರ್ಕಾರದಿಂದ ಏನ್ ಬರ್ತಾ ಇದೆ ಆ ಸವಲತ್ತು ಒದಗಿಸ್ಕೊಳ್ಳಕ್ಕೆ ವಿಜಯನಗರ ರಕ್ಷಣಾ ವೇದಿಕೆ ಮಹಿಳೆಯರು ಬಹಳಷ್ಟು ಹೋರಾಟ ಮಾಡ್ತಾ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಇತ್ತೀಚೆಗೆ ನಮ್ಮ ಸರ್ಕಾರಿ ಆಸ್ಪತ್ರೆ ಅಲ್ಲದೆ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಡಿಲಿವರಿ ಆಗಿರ್ಬೋದು, ಇನ್ನೊಂದು ಆಪರೇಷನ್ ಆಗಿರ್ಬೋದು, ಇಂಥವಕ್ಕೆ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಆ ಒಂದು ನಿಗದಿಯ ಒಂದು ಏನು ಹಣ ವಸೂಲಿ ಮಾಡ್ತಾ ಇದ್ದಾರೆ ಆ ರೀತಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ವಿಜಯನಗರ ಜಿಲ್ಲಾ ವತಿಯಿಂದ ನಮ್ಮ ವಿಜಯನಗರ ಉಸ್ತುವಾರಿಗಳಾಗಿರ್ತಕ್ಕಂಥ ಶಶಿಕಲಾ ಜಲ್ಲೆಯವರಿಗೆ ಒಂದು ಮೆಮೊರಾಂಡಮನ್ನು ಕೊಟ್ಟು ಒಂದು ಮನವಿಯನ್ನು ಮಾಡಿದ್ದಾರೆ. ಎಲ್ಲ ಆಸ್ಪತ್ರೆಗಳಿಗೆ ಜನಸಾಮಾನ್ಯರಿಗೆ ಎಟುಕುವ ಒಂದು ಅಮೌಂಟನ್ನು ಇಡಬೇಕು ಅನ್ನೋ ಒಂದು ಅವ್ರ ಉದ್ದೇಶ ಭಾಳ ಒಳ್ಳೆಯದಾಗಿತ್ತು. ಅದೇ ರೀತಿ ಇನ್ನು ಮಹಿಳೆಯರಲ್ಲಿನ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮಹಿಳಾ ಸದಸ್ಯರಿಗೆ ವಿವಿಧ ಸ್ಪರ್ಧೆ ನಡೆಸಿ ವಿಜೇತರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗಿದೆ ಎಂದು ವಿಜಯನಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಕಟ್ಟಿಗೆ ಜಂಬಯ್ಯನವರು ಈ ವೇಳೆ ತಿಳಿಸಿದ್ದಾರೆ. ಮಹಿಳೆಯರನ್ನ ಗೌರವಿಸುವಂತವ್ರಿಗೆ ಒಳ್ಳೇದಾಗ್ತದೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ತಂಗಿಯರಾಗಿರ್ಬೋದು, ಅಕ್ಕಂದಿರಾಗಿರ್ಬೋದು, ತಾಯಂದಿರಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಎಲ್ಲರೂ ಕೂಡ ನಾವು ಪೂಜಿಸ್ಬೇಕು. ಯಾಕಂದ್ರೆ ಅವರಿದ್ರೆ ನಾವು, ಅವರಿಲ್ಲದ್ರೆ ನಾವಿಲ್ಲ, ನಮ್ಮಿಂದ ಅವರಂತಲ್ಲ ಅವರಿಂದ ನಾವು ಅಂತಂದೇಳಿ ನಾವೆಲ್ಲರೂ ಕೂಡ ನಾವು ಭಾವನೆಯಿಂದ ಒಳ್ಳೇದನ್ನ ಬಯಸ್ಬೇಕು ಅಂತದೇ ವಿನಂತಿ ಮಾಡುತ್ತಾ ಇವತ್ತೇನು ನಮ್ಮ ವಿಜಯನಗರ ರಕ್ಷಣಾ ವೇದಿಕೆಯಲ್ಲಿ ಸುಮಾರು ಒಂದು 150 ಜನ ಮಹಿಳೆಯರು ಇದ್ದಾರೆ. ನಾವು ಹೆಚ್ಚಿನ ಪ್ರಾರ್ಥನೆಯಿಂದ ಮಹಿಳೆಯರಿಗೆ ಕೊಡ್ತಾ ಇದೀವಿ. ಯಾಕಂದ್ರೆ ಅವ್ರನ್ನ ಇವತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ನೀವೇ ಮಾಡ್ರಿ, ನಿಮ್ಮಿಂದ ನಾವಿರ್ತೀವಿ ಅಂತಂದೇಳಿ ಇವತ್ತು ಆಟಗಳಾಗಿರ್ಬೋದು ಅವ್ರು ಏನ್ ಮಾಡ್ತಾರೆ ಅದೆಲ್ಲದಕ್ಕೂ ನಮ್ಮ ವಿಜಯನಗರ ರಕ್ಷಣಾ ವೇದಿಕೆ ಬೆಂಬಲಿಸಿ ಇವತ್ತು ಒಂದು ಕಾರ್ಯಕ್ರಮ ನಾನು ಹಮ್ಮಿಕೊಂಡಿದೆ ರೀತಿಯಲ್ಲಿ ನಮ್ಮ ಮಹಿಳೆಯರನ್ನು ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಇದಕ್ಕೆ ನಮ್ಮ ವಿಜಯನಗರ ರಕ್ಷಣಾ ವೇದಿಕೆ ಪುರುಷರು ಮಹಿಳೆಯರಿಗೆ ಯಾವತ್ತು ಕೂಡ ಸಪೋರ್ಟ್ ಇರ್ತದೆ ಅಂತಂದೇಳಿ ಹೇಳುತ್ತಾ
ಹೊಸಪೇಟೆ ನಗರದಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಸಭೆಯನ್ನು ಶಿಸ್ತು ಹಾಗೂ ಯಶಸ್ವಿಯಾಗಿ ನಡೆಸುವ ನಿಟ್ಟಿನಲ್ಲಿ ಹೊಸಪೇಟೆ ಮಂಡಲದ ವಿವಿಧ ಸಮಿತಿಗಳ ಪದಾಧಿಕಾರಿಗಳಿಗೆ ಸಮವಸ್ತ್ರಗಳನ್ನು ವಿತರಿಸಲಾಗಿದೆ. ವಸ್ತ್ರಗಳನ್ನು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಪದಾಧಿಕಾರಿಗಳು ಧರಿಸಲಿದ್ದಾರೆ. ಅಂತೆಯೇ ದಿನಾಂಕ 19ರಂದು ಪಟೇಲ್ ನಗರದಲ್ಲಿ ಬರುವ ಸಚಿವರ ಹಳೆ ಕಚೇರಿ ಸಭಾಂಗಣದಲ್ಲಿ ಪದಾಧಿಕಾರಿಗಳಿಗೆ ಸಮವಸ್ತ್ರ ವಿತರಿಸುವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಸಚಿವ ಆನಂದ್ ಸಿಂಗ್ ರವರ ಅನುಪಸ್ಥಿತಿಯಿಂದಾಗಿ ಅವರ ಪುತ್ರ ಸಿದ್ದಾರ್ಥ ಸಿಂಗ್ ರವರಿಂದ ಪದಾಧಿಕಾರಿಗಳಿಗೆ ಸಮವಸ್ತ್ರ ವಿತರಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಹೊಸಪೇಟೆ ಬಿಜೆಪಿ ಮಂಡಲದ ಅಧ್ಯಕ್ಷ ಬಸವರಾಜ್ ನಾಲತ್ವಾಡ್ ರವರು ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ, ನಗರದಲ್ಲಿ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ರಾಷ್ಟ ಹಾಗೂ ರಾಜ್ಯ ವರಿಷ್ಠರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಭೆಯನ್ನ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಮಂಡಲದ ಸುಮಾರು 4017 ಪದಾಧಿಕಾರಿಗಳಿಗೆ ಸಮವಸ್ತ್ರ ವಿತರಿಸಲಾಗಿದೆ. ರಾಜ್ಯ ಕಾರ್ಯಕಾರಿಣಿ ಸಭೆಯ ದಿನದಂದು ಎಲ್ಲ ಪದಾಧಿಕಾರಿಗಳು ಸಮವಸ್ತ್ರ ಧರಿಸಿ ಶಿಸ್ತು ಪಾಲನೆ ಮಾಡಲಿದ್ದಾರೆಂದು ತಿಳಿಸಿದ್ದಾರೆ. ಭಾರತೀಯ ಜನತಾ ಪಕ್ಷ ವಿಜಯನಗರ ವಿಧಾನಸಭಾ ಕ್ಷೇತ್ರ ಹೊಸಪೇಟೆ ಮಂಡಲದಿಂದ ಈ ಒಂದು ದಿನ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ವಸ್ತ್ರವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಂಡಲದ ಪದಾಧಿಕಾರಿಗಳು, ಮೋರ್ಚಾದ ಪದಾಧಿಕಾರಿಗಳು, ಮಹಾಶಕ್ತಿ ಕೇಂದ್ರದ ಪದಾಧಿಕಾರಿಗಳು, ಪ್ರಕೋಷ್ಠಾದ ಪದಾಧಿಕಾರಿಗಳು, ಶಕ್ತಿ ಕೇಂದ್ರದ ಪದಾಧಿಕಾರಿಗಳು, ಬೂತ್ ಸಮಿತಿ ಪದಾಧಿಕಾರಿಗಳಿಗೆ ನಾವು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ವಸ್ತ್ರಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ. ಪುರುಷರಿಗೆ ವೆಲ್ಕ್ರೋ ಲುಂಗಿ, ಬಿಳಿ ಶರ್ಟು ಹಾಗೂ ಕೇಸರಿ ಟವಲನ್ನು ವಿತರಣೆ ಮಾಡ್ತಾಯಿದ್ದೀವಿ. ಹಾಗೆ ಮಹಿಳೆಯರಿಗೆ ಶಾರಿ ಮತ್ತು ಬ್ಲೌಸ್ ಪೀಸ್ ಅಟ್ಯಾಚ್ ಇರುವಂಥದ್ದನ್ನು ಅವ್ರಿಗೆ ಮತ್ತು ಒಂದು ಟವಲನ್ನು ಕೊಡುವಂಥದ್ದು ಇವತ್ತಿನ ದಿವಸ ನಾವು ಹಮ್ಮಿಕೊಂಡಿದ್ದೀವಿ. ಈ ಸಂಪೂರ್ಣ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ನಮ್ಮ ನೆಚ್ಚಿನ ನಾಯಕರಾಗಿರುವಂಥ ಆನಂದ್ ಸಿಂಗ್ ಜಿಯವರ ನೇತೃತ್ವದಲ್ಲಿ ಈ ಒಂದು ವಸ್ತ್ರಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ. ಈ ವಿತರಣೆ ಮಾಡುವಂಥ ನಮ್ಮ ಎಲ್ಲ ಕಾರ್ಯಕರ್ತರು ಬರುವ ರಾಜ್ಯ ಕಾರ್ಯಕಾರಿಣಿಯ ಸಭೆಯಂದು ಈ ಒಂದು ಹೊಸ ಉಡುಪುಗಳನ್ನು ಧರಿಸಿ ಆ ರಾಜ್ಯ ಕಾರ್ಯಕಾರಿಣಿಯನ್ನು ಮೆರುಗು ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಶೇರ್ ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ಎಲ್ಲ ಕಾರ್ಯಕರ್ತರ ಇವಾಗ ಏನು ನಾನು ಹೇಳಿದ್ದೀನಿ, ಎಲ್ಲ ಕಾರ್ಯಕರ್ತರು ಈ ಒಂದು ಸಮವಸ್ತ್ರಗಳನ್ನು ಬೇಗನೆ ಪಡೆದುಕೊಂಡು ತಾವು ರೆಡಿ ಮಾಡಿಕೊಂಡು ಈ ಬರುವಂಥ ಕಾರ್ಯಕಾರಿಣಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಒಂದು ದೊಡ್ಡ ಶಕ್ತಿಯನ್ನು ಹೊರಹೊಮ್ಮಬೇಕಂತ ತಿಳ್ಕೊಂಡು ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಾವು ಈಗಾಗಲೇ ಇವತ್ತು ಬೆಳಗ್ಗೆ ಅಂದರೆ 8:30 ಪ್ರಾರಂಭ ಮಾಡಿದ್ದೀವಿ. ಇದೇ ಥರ ನಿರಂತರವಾಗಿ 5 ದಿನಗಳ ಕಾಲ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ಒಟ್ಟು ಪದಾಧಿಕಾರಿಗಳು ಬಂದು ಬೂತ್ ಸಮಿತಿ ಪದಾಧಿಕಾರಿಗಳು 2964, ಶಕ್ತಿ ಕೇಂದ್ರದ ಪದಾಧಿಕಾರಿಗಳು 587, ಮಹಾಶಕ್ತಿ ಕೇಂದ್ರದ ಪದಾಧಿಕಾರಿಗಳು 108, ಪ್ರಕೋಷ್ಠದ ಪದಾಧಿಕಾರಿಗಳು 150, ಮೋರ್ಚಾದ ಪದಾಧಿಕಾರಿಗಳು 154, ಮಂಡಲದ ಪದಾಧಿಕಾರಿಗಳು 61. ಹೀಗೆ ಎಲ್ಲ ಪದಾಧಿಕಾರಿಗಳನ್ನು ಸೇರಿದ್ರಪ್ಪ ಅಂತಂದ್ರೆ 4017 ಕಾರ್ಯಕರ್ತರಿಗೆ ನಾವು ಬಟ್ಟೆಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನಮ್ಮೆಲ್ಲ ಮಂಡಲದ ಪದಾಧಿಕಾರಿಗಳು ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ, ಎಲ್ಲ ನಮ್ಮ ನೆಚ್ಚಿನ. ಇದೀಗ ಫೋಟೋ ಕ್ಲಿಕ್ ಸುದ್ದಿ. ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ 2022 ಸಾಲಿನ ಕಾರ್ಕಳ ಉತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಸಚಿವ ಸುನೀಲ್ ಕುಮಾರ್ ರವರೊಂದಿಗೆ ಕಾರ್ಕಳಕ್ಕೆ ತೆರಳಿದ್ದ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ರವರು ಕಾರ್ಕಳ ಉತ್ಸವದಲ್ಲಿ ಪಾಲ್ಗೊಂಡು ಸಾಂಪ್ರದಾಯಿಕ ಮೆರವಣಿಗೆಯನ್ನ ನೋಡಿ ಕಣ್ತುಂಬಿಸಿಕೊಂಡರು. ಈ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದು ಕಾರ್ಕಳ ಉತ್ಸವದ ಕುರಿತು ಮಾಹಿತಿ ನೀಡಿದರು. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ 47ನೇ ಜನ್ಮದಿನದ ಸವಿ ನೆನಪಿನಾರ್ಥ ಹೊಸಪೇಟೆಯ ಶೋರ್ ರೆಡಿ ಯೋಗ ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಸ್ಟುಡಿಯೋದಿಂದ ಆಲ್ಬಮ್ ಕವರ್ ಸಾಂಗ್ ರಿಲೀಸ್ ಮಾಡಲಾಗಿದೆ. ಇದರಲ್ಲಿ ನಗರದ 60ಕ್ಕೂ ಅಧಿಕ ಪುಟಾಣಿ ಕಲಾವಿದರು ಪಾಲ್ಗೊಂಡು ಕೇವಲ 3 ದಿನಗಳಲ್ಲಿ ಕವರ್ ಸಾಂಗ್ಗೆ ಹೆಜ್ಜೆ ಹಾಕುವ ಮೂಲಕ ಪುನೀತ್ ರವರ ಜನ್ಮದಿನದ ಶುಭ ಹಾರೈಸಿದ್ದಾರೆ.
ಅಪ್ಪು ಜನ್ಮದಿನ ನಿಮಿತ್ತ ಹೊಸಪೇಟೆ ನಗರದ ಮುಖ್ಯ ಬೀದಿಯಲ್ಲಿ ಬರುವ ಶರ್ಟ್ ರೆಡಿ ಯೋಗ ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಸ್ಟುಡಿಯೋದಲ್ಲಿ ಇಲ್ಲಿನ ತರಬೇತಿದಾರರು ಹಾಗೂ ವಿದ್ಯಾರ್ಥಿಗಳಿಂದ ಕೇಕ್ ಕತ್ತರಿಸುವ ಮೂಲಕ ಪುನೀತ್ ರಾಜ್ಕುಮಾರ್ ರವರ 47ನೇ ಜನ್ಮದಿನದ ಶುಭ ಹಾರೈಸಿ ಅವರ ಸಮಾಜಮುಖಿ ಕಾಯಕವನ್ನ ಸ್ಮರಿಸಿದರು. ಕವರ್ ಸಾಂಗ್ ಅಪ್ಪು ಅವರಿಗೆ ಕೊಡಕಂತ ಗಿಫ್ಟ್ ಯಾರೇ ಮರ್ತರು ನಾವು ಮರೆಯಲ್ಲ. ಇನ್ನು ಕನಿಷ್ಠ 60 ವಿದ್ಯಾರ್ಥಿಗಳಿಂದ ಕೇವಲ 3 ದಿನಗಳಲ್ಲಿ ಹೊಸಪೇಟೆ ಜಿಲ್ಲಾ ಕ್ರೀಡಾಂಗಣ ಸೇರಿದಂತೆ ನಗರದ ಹೊರವಲಯದ ಪ್ರದೇಶದಲ್ಲಿ ಚಿತ್ರೀಕರಿಸಿದ ಅಪ್ಪು ಆಲ್ಬಂ ಕವರ್ ಸಾಂಗ್ ಅನ್ನು ದೊಡ್ಡಮನೆ ಕುಟುಂಬದ ರಾಘವೇಂದ್ರ ರಾಜ್ಕುಮಾರ್ ರವರ 2ನೇ ಪುತ್ರ ಯುವರಾಜ್ ಕುಮಾರ್ ರವರಿಂದ ಬಿಡುಗಡೆಗೊಳಿಸಿದ ಕವರೇಜ್ ಸಾಂಗ್ ಅನ್ನು ಅನಾವರಣಗೊಳಿಸಲಾಯಿತು. ಇಂಟ್ರೊಡಕ್ಷನ್ ಬೇಕಾ? ಇದರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬೇಕಾ? ಎಲ್ಲ ಹೇಳುತ್ತೀನಿ ಕೇಳಿ ಕೇಳಿ ಸೌಂಡ್ ಜಾಸ್ತಿ ಅವರ ಜನ್ಮದಿನದ ಸ್ಮರಣಾರ್ಥ 6ರಿಂದ 22 ವಯೋಮಾನದ 60 ವಿದ್ಯಾರ್ಥಿಗಳಿಂದ ಕೇವಲ 3 ದಿನಗಳಲ್ಲಿ ಕವರೇಜ್ ಸಾಂಗ್ ಚಿತ್ರೀಕರಿಸಲಾಗಿದೆ. ಇದಕ್ಕೆ ಸಹಕರಿಸಿದ ಕ್ಯಾಮರಾಮನ್ ಸಂಜು ಹಾಗೂ ಸಲಹೆಗಾರ ಸುನೀಲ್ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟುಡಿಯೋದ ರಾಹುಲ್ ರವರು ಈ ವೇಳೆ ಅಭಿನಂದನೆ ತಿಳಿಸಿದ್ದಾರೆ. ಇನ್ನು ಆಲ್ಬಂ ಕವರ್ ಸಾಂಗ್ ಚಿತ್ರೀಕರಿಸಲು ಮಕ್ಕಳು ಸೇರಿದಂತೆ ಸೀನಿಯರ್ ಡ್ಯಾನ್ಸರ್ ತುಂಬಾ ಸಹಕಾರ ನೀಡಿದ್ದಾರೆಂದು ಸುನೀಲ್ ರವರು ಈ ವೇಳೆ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ
ಬೆರಗನ್ನ ಕಣ್ತುಂಬಿಸಿಕೊಂಡ ಸಚಿವ ಆನಂದ್ ಸಿಂಗ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.